ಪಾಕಿಸ್ತಾನದ ಖ್ಯಾತ ಕ್ರಿಕೆಟಿಗರನ್ನ ಪಂಚತಾರಾ ಹೋಟೆಲ್ನಿಂದ ಹೊರಹಾಕಿರೋ ಘಟನೆ ನಡೆದಿದೆ. ಪಾಕಿಸ್ತಾನದಲ್ಲಿ ನಡೀತಾ ಇರೋ ಅಗ್ರ ದೇಶೀಯ ಟೂರ್ನಿ ಕ್ವೈದ್ ಎ ಅಜಮ್ ಟ್ರೋಫಿಯ ಫೈನಲಿಸ್ಟ್ ತಂಡಗಳಾದ ಖೈಬರ್ ಪಖ್ತೂನ್ಖಾ ಮತ್ತು ನಾರ್ಥನ್ ತಂಡ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ತಂಗಿದ್ರು. ಆದರೆ ಡಿಸೆಂಬರ್ 22ರ ನಂತರ ತಂಡಗಳು ಯಾವುದೇ ರೂಮ್ ಬುಕಿಂಗ್ ಮಾಡದೇ ಇರೋದಕ್ಕೆ ಎರಡೂ ತಂಡಗಳ ಆಟಗಾರರನ್ನ ಹೋಟೆಲ್ ಮ್ಯಾನೇಜ್ಮೆಂಟ್ ಹೊರಹಾಕಿದ್ರು. ಇದರ ಬಗ್ಗೆ ಮಾತನಾಡಿರೋ ಹೋಟೆಲ್ ಮ್ಯಾನೇಜ್ಮೆಂಟ್ ಸಿಬ್ಬಂದಿಗಳು ಪಿಸಿಬಿ ಅಧಿಕಾರಿಗಳು ಡಿಸೆಂಬರ್ 22ರ ತನಕ ಮಾತ್ರ ಕೊಠಡಿಗಳನ್ನು ಬುಕ್ ಮಾಡಿದ್ರು. ಬೇರೊಂದು ದೊಡ್ಡ ಗುಂಪಿನ ಎಂಟ್ರಿಯಿಂದ ಹಿಂದಿನ ಬುಕಿಂಗ್ ಅನ್ನು ರದ್ದುಗೊಳಿಸಿದ ನಂತರವೇ ಡಿಸೆಂಬರ್ 22ಕ್ಕೆ ಬುಕಿಂಗ್ ದೃಢೀಕರಣ ನಡೆಯುತ್ತೆ ಅಂತ ಪಿಸಿಬಿ ಅಧಿಕಾರಿಗಳು ಹೋಟೆಲ್ ಆಡಳಿತಕ್ಕೆ ತಿಳಿಸಿದ್ರು. ಅಷ್ಟಾದರೂ ಪಿಸಿಬಿ ಡಿಸೆಂಬರ್ 22ರ ನಂತರ ಯಾವುದೇ ಬುಕಿಂಗ್ ಮಾಡಿಲ್ಲ. ಇದರಿಂದ ಖೈಬರ್ ಪಖ್ತೂನ್ಖಾ ಮತ್ತು ನಾರ್ಥನ್ ಆಟಗಾರರು ಸಿಬ್ಬಂದಿ ಹಾಗೂ ಸದಸ್ಯರಿಗೆ ರೂಮ್ ಖಾಲಿ ಮಾಡುವಂತೆ ತಿಳಿಸಲಾಗಿತ್ತು. ಆದರೆ ಆಟಗಾರರು ಮತ್ತೆ ಹೋಟೆಲ್ನಲ್ಲೇ ತಂಗೋದಕ್ಕೆ ಮುಂದಾಗಿದ್ದರಿಂದ ಅವರನ್ನ ಹೊರಹಾಕಬೇಕಾಯಿತು. ಪಿಸಿಬಿ ಅಧಿಕಾರಿಗಳ ನಿರ್ಲಕ್ಷ್ಯದ ನಡೆಯಿಂದ ಆಟಗಾರರು ಬೀದಿಗೆ ಬರುವಂತಾಗಿದೆ ಹೊರತು ಹೋಟೆಲ್ ಸಿಬ್ಬಂದಿಗಳ ಕಡೆಯಿಂದ ಯಾವುದೇ ತಪ್ಪು ನಡೆದಿರಲಿಲ್ಲ ಅಂತ ಹೋಟೆಲ್ ಮ್ಯಾನೇಜ್ಮೆಂಟ್ ಅಧಿಕಾರಿಗಳು ತಿಳಿಸಿದ್ದಾರೆ. ಇಲ್ಲಿ ಅಚ್ಚರಿ ಅಂಶ ಏನಂದ್ರೆ, ಇದೇ ಹೋಟೆಲ್ನಲ್ಲಿ ಪಾಕಿಸ್ತಾನ್ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ರಮೀಜ್ ರಾಜಾ ಕೂಡ ತಂಗಿದ್ರು. ಇಷ್ಟಾದರೂ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಇದರ ಬಗ್ಗೆ ಮಾತನಾಡಿರೋ ರಮೀಜ್ ರಾಜಾ, ನಿನ್ನೆ ರಾತ್ರಿ ನಡೆದಿರೋ ಘಟನೆಯನ್ನ ತಮ್ಮ ಗಮನಕ್ಕೆ ತರಲಾಗಿದೆ. ಕ್ವೈದ್ ಎ ಅಜಮ್ ಟ್ರೋಫಿ ಫೈನಲಿಸ್ಟ್ ತಂಡಗಳನ್ನು ಸ್ಥಳೀಯ ಪಂಚತಾರಾ ಹೋಟೆಲ್ನಿಂದ ಯಾಕೆ ಹೊರಹಾಕಲಾಯಿತು ಅನ್ನೋದ್ರ ಬಗ್ಗೆ ತನಿಖೆ ನಡೆಸಲಾಗ್ತಿದೆ ಅಂತ ಹೇಳಿದರು. ಈಗ ಪಾಕಿಸ್ತಾನದ ಆಟಗಾರರನ್ನು ಹೋಟೆಲ್ನಿಂದ ಹೊರಹಾಕಿರೋ ಘಟನೆ ಭಾರೀ ವೈರಲ್ ಆಗಿದ್ದು, ಪಿಸಿಬಿ ಅಧಿಕಾರಿಗಳ ವಿರುದ್ಧ ಪಾಕ್ ಕ್ರಿಕೆಟ್ ಪ್ರೇಮಿಗಳು ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಪಾಕಿಸ್ತಾನದ ಕ್ರಿಕೆಟ್ ಆಟಗಾರರಿಗೆ ಎಂಥ ಪರಿಸ್ಥಿತಿ ಇದೆ ಅನ್ನೋದಕ್ಕೂ ಕೂಡ ತಮ್ಮ ಬೇಸರ ಅಸಮಾಧಾನಗಳನ್ನು ಹೊರಹಾಕ್ತಿದ್ದಾರೆ.